ಮಂಗಳೂರು ಮಹಾನಗರ ಪಾಲಿಕೆಗೆ ತ್ಯಾಜ್ಯ ವಿಲೇವಾರಿ ಮಾಡುವುದೇ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಹೇಗಾದರೂ ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಹೊಸದೊಂದು ತಂತ್ರ ರೂಪಿಸಿದೆ. ಹಾಗಾದ್ರೆ ಅದು ಏನು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಮಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಇದೀಗ ಘನ ತ್ಯಾಜ್ಯ ವಿಲೇವಾರಿಯೇ ಪಾಲಿಕೆಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆದರೆ ಜನಸಾಮಾನ್ಯರು ಮಾತ್ರ ಘನ ತ್ಯಾಜ್ಯ ವಿಲೇವಾರಿಗೆ ಕ್ಯಾರೆ ಅಂತ ಇಲ್ಲ. ಮಹಾನಗರ ಪಾಲಿಕೆ ಇದಕ್ಕೊಂದು ಹೊಸ ತಂತ್ರಗಾರಿಕೆ ಮಾಡಿಕೊಂಡಿದೆ. ಅಕ್ಟೋಬರ್ ಅಂತ್ಯದೊಳಗೆ ಭಾರೀ ತ್ಯಾಜ್ಯ ಉತ್ಪಾದಕರು ಸ್ವಯಂ ಆಗಿ ಹಸಿ ತ್ಯಾಜ್ಯ ಸಂಸ್ಕರಣಾ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ಗಡುವು ವಿಧಿಸಲಾಗಿದೆ. ಪಾಲಿಕೆ ವ್ಯಾಪ್ತಿಗೊಳಪಡುವ ಹೋಟೆಲ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್, ಕಲ್ಯಾಣ ಮಂಟಪಗಳು, ಕ್ಯಾಟರಿಂಗ್, ವ್ಯಾಪಾರಿಗಳು, ಕೋಳಿ ಮಾರಾಟಗಾರರು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳು, ಸಣ್ಣ ಕೈಗಾರಿಕೆಗಳು, ವಿದ್ಯಾರ್ಥಿ ನಿಲಯಗಳು, ಶಿಕ್ಷಣ ಸಂಸ್ಥೆಗಳು ತಮ್ಮ ಹಸಿ ತ್ಯಾಜ್ಯವನ್ನು ಖುದ್ದಾಗಿ ಸಂಸ್ಕರಣೆಗೆ ವ್ಯವಸ್ಥೆ ಮಾಡಬೇಕಾಗಿದೆ. ಮಾತ್ರವಲ್ಲದೆ ತ್ಯಾಜ್ಯ ಸಂಸ್ಕರಣೆ ತಂತ್ರಜ್ಞಾನ ಹೊಂದಿರುವ ಸಂಸ್ಥೆಗಳ ಮೂಲಕ ಪ್ರಾತ್ಯಕ್ಷಿಕೆಯನ್ನ ನೀಡಲಾಗಿದೆ ಅಂತ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ತಿಳಿಸಿದರು. ವ್ಯಾಪಾರಿಗಳ ಸಂಘದವರಿರ್ಬೋದು, ಕ್ಯಾಟರಿಂಗ್ನವರಿರ್ಬೋದು, ಇವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಅದನ್ನು ಹೇಗೆ ಮಾಡಬೇಕು ಅಂತ ಒಂದು ಡೆಮೋನ್ಸ್ಟ್ರೇಷನ್ ಕೂಡ ನಾವು ಕಳೆದ ತಿಂಗಳು ಮಾಡಿದ್ದೇವೆ. ಪತ್ರಿಕೆಗಳ ಮುಖಾಂತರ ಅವರಿಗೆಲ್ಲ, ಮಾಧ್ಯಮದ ಮುಖಾಂತರ ಅವರಿಗೆಲ್ಲ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಈ ತಿಂಗಳ ಎಂಡ್ ಒಳಗೆ ನೀವು ಅದನ್ನು ಅಳವಡಿಸಿಕೊಳ್ಬೇಕಂತ. ಅದನ್ನು ಈಗ ನಾವು ಎಲ್ಲರಿಗೆ ಕರೆದು ಎಜುಕೇಟ್ ಮಾಡಿದ್ದೇವೆ, ಎಜುಕೇಟ್ ಮಾಡುವ ಕೆಲಸವನ್ನು ಮಾಡಿದ್ದೇವೆ. ಅದರ ಅವರ ಮುಖ್ಯ ಜವಾಬ್ದಾರಿ ಆಗ್ತದೆ. ಅದರಿಂದ ಈ ಅಕ್ಟೋಬರ್ ಎಂಡ್ ಒಳಗೆ ಪ್ರತಿಯೊಬ್ಬರು ಕೂಡ ಬಲ್ಕ್ ವೇಸ್ಟ್ ಜನರೇಟರ್ಸ್ ಅದನ್ನು ಅವರ ಪ್ರಿಮೈಸಸ್ನಲ್ಲಿ ಅದನ್ನು ಪ್ರೋಸೆಸ್ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗುತ್ತದೆ. ಮಂಗಳೂರು ಮಹಾನಗರ ಪಾಲಿಕೆ ಮುಂದಿನ ತಿಂಗಳಿನಿಂದ ಈ ಭಾರಿ ತ್ಯಾಜ್ಯ ಉತ್ಪಾದಕರಿಂದ ಕೇವಲ ಒಣ ತ್ಯಾಜ್ಯವನ್ನ ಮಾತ್ರ ಪಾಲಿಕೆ ವತಿಯಿಂದ ನೇಮಕ ಮಾಡಲಾಗಿರುವ ಅಧಿಕೃತ ಮರುಬಳಕೆದಾರರಿಂದ ಸಂಗ್ರಹಿಸಲಾಗ್ತಾ ಇದೆ. ರಾಷ್ಟ್ರೀಯ ಹಸಿರು ಪೀಠವು ಘನ ತ್ಯಾಜ್ಯ ನಿರ್ವಹಣೆಯ ನಿಯಮಾವಳಿಯನ್ನ ನಿಗದಿತ ಕಾಲಮಿತಿಯಲ್ಲಿ ಪೂರ್ತಿಯಾಗಿ ಅನುಷ್ಠಾನಗೊಳಿಸಲು ವಿಫಲವಾಗಿರುವ ಪಾಲಿಕೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ನಿರ್ದಿಷ್ಟ ಸೂಚನೆಗಳನ್ನು ನೀಡಿ ಪಾಲನಾ ವರದಿಯನ್ನು ಪ್ರತಿ 3 ತಿಂಗಳಿಗೆ ಆಯಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಹಾಜರಾಗಿ ನ್ಯಾಯಾಲಯದ ಮುಂದೆ ಸಲ್ಲಿಸುವಂತೆ ಹಸಿರು ಪೀಠ ಆದೇಶಿಸಿದೆ. ಇದರನ್ವಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಘನತ್ಯಾಜ್ಯ ನಿರ್ವಹಣೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅಲ್ಲದೆ ಘನತ್ಯಾಜ್ಯ ನಿರ್ವಹಣೆಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲು ಹಾಗೂ ಪೌರ ಘನತ್ಯಾಜ್ಯ ನಿಯಮಗಳು 2016ನ್ನ ಅನುಷ್ಠಾನಗೊಳಿಸಲು ಆದೇಶಿಸಿದೆ. ಈ ಕಾರಣಕ್ಕೆ ಕಡ್ಡಾಯ ತ್ಯಾಜ್ಯ ಸಂಸ್ಕರಣೆಯನ್ನ ಕಾರ್ಯರೂಪಕ್ಕೆ ತರಲಾಗ್ತಾ ಇದೆ. ಈಗ ಏನಾಗ್ತಾ ಇದೆ ಅಂತಂದರೆ, ಪ್ರತಿ 3 ತಿಂಗಳಿಗೆ ಒಮ್ಮೆ ಚೀಫ್ ಸೆಕ್ರೆಟರಿ ಅವರು ಹೋಗಿ ಗ್ರೀನ್ ಟ್ರಿಬ್ಯುನಲ್ NGT ಮುಂದೆ ಹೋಗಿ ಪ್ರತಿ ಮಹಾನಗರ ಪಾಲಿಕೆಯ ವಿಚಾರದಲ್ಲಿ ವಿವರಣೆಯನ್ನು ಕೊಡಬೇಕಾಗ್ತದೆ. ಅಂದರೆ ನಾವು ಅತ್ಯಂತ ವೈಜ್ಞಾನಿಕವಾಗಿ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಆ ನಿಟ್ಟಿನಲ್ಲಿ ಕ್ರಮ ವಹಿಸ್ತೇವೆ ಅನ್ನುವಂಥ ರಿಪೋರ್ಟನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು NGT ಮುಂದೆ ಪ್ರತಿ 3 ತಿಂಗಳಿಗೆ ಹೋಗಿ ಕೊಡಬೇಕಾಗ್ತದೆ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡ ಅತ್ಯಂತ ಮುತುವರ್ಜಿಯಿಂದ ಇದನ್ನು ಮಾನಿಟರ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಘನತ್ಯಾಜ್ಯ ವಿಲೇವಾರಿ ಹೊಸ ತಂತ್ರವನ್ನು ರೂಪಿಸಿದೆ. ತ್ಯಾಜ್ಯ ಮುಕ್ತವನ್ನಾಗಿಸಲು ಮಂಗಳೂರು ಮಹಾನಗರ ಪಾಲಿಕೆಯ ಹೊಸ ಯೋಜನೆಗೆ ಸಾರ್ವಜನಿಕರು ಕೈಜೋಡಿಸಲಿ ಎಂಬುದೇ ನಮ್ಮ ಹಾರೈಕೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.